ಈಗ ಅದೇ ಈ ವೇವಲ್ಲಿ ಈ ಸೆಕೆಂಡ್ ವೇವಲ್ಲಿ ನಾವು ಇಲ್ಲಿವರೆಗೆ ಸುಮಾರು 1850 ವೆಹಿಕಲ್ಗಳನ್ನು ಇನ್ಕ್ಲೂಡಿಂಗ್ ಫೋರ್ ವೀಲರ್ಸ್ ಆಟೋಗಳು ಇದೆ ಅದರಲ್ಲಿ. ಸೊ ಅಷ್ಟು ವೆಹಿಕಲ್ಗಳನ್ನ ನಾವೇನು ಮಾಡಿದ್ದೀವಿ, ಈ ವೆಹಿಕಲ್ ಚೆಕಿಂಗ್ ಪಾಯಿಂಟ್ಸು ಮತ್ತು ಫಿಕ್ಸ್ಡ್ ಪಾಯಿಂಟ್ಸ್ಗಳನ್ನ ಹಾಕೊಂಡಿದ್ದೀವಿ, ಬ್ಯಾರಿಕೇಡಿಂಗ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಎಲ್ಲ ವೆಹಿಕಲ್ಗಳು ಚೆಕ್ ಮಾಡಬೇಕಾದ್ರೆ ಅನಾವಶ್ಯಕವಾಗಿ ಓಡಾಡ್ತಕ್ಕಂಥ ವೆಹಿಕಲ್ಗಳಿವೆ. ಈ 1850 ಚಿಲ್ಲರೆ ವೆಹಿಕಲ್ಗಳು ನಾವು ಆಲ್ರೆಡಿ ಸೀಸ್ ಮಾಡಿದ್ದೀವಿ, ಇನ್ಕ್ಲೂಡಿಂಗ್ ಆಟೋಸು ಮತ್ತು ಫೋರ್ ವೀಲರ್ಸು. ಅದರಲ್ಲಿ ಅದೇ ಅದಲ್ಲದೆ ನಾವು ತಮಗೆಲ್ಲ ತಿಳಿದಿರೋ ಹಾಗೆ ಮಾಸ್ಕನ್ನು ಧರಿಸದೇ ಇರತಕ್ಕಂಥ ವ್ಯಕ್ತಿಗಳ ಮೇಲೆ ಫೈನನ್ನು ಹಾಕ್ತಾ ಇದ್ದೀವಿ. ಮತ್ತು ಅವ್ರಿಗೆ ತಿಳಿ ಹೇಳ್ತಾ ಇದ್ದೀವಿ, ಬರೀ ಫೈನ್ ಹಾಕೋದು ಗಾಡಿ ಸೀಸ್ ಮಾಡೋದು ಅಷ್ಟೇ ಉದ್ದೇಶ ಅಲ್ಲ. ಉದ್ದೇಶ ಪೊಲೀಸರದು ಅನಾವಶ್ಯಕವಾಗಿ ಯಾರೂ ಓಡಾಡಬಾರ್ದು, ಮತ್ತು ಯಾರೂ ವಿದೌಟ್ ಮಾಸ್ಕು ಬರಬಾರ್ದು ಹೊರಗಡೆ, ಅದು ಉದ್ದೇಶ ಇರುತ್ತೆ. ಆದ್ದರಿಂದ ಯಾರಿಗೆ ಫೈನ್ ಹಾಕಿದ್ದೀವಿ ತಿಳಿಸಿಡ್ತೀವಿ, ಮತ್ತು ಅವರು ಪುನಃ ಇದರ ತಪ್ಪುಗಳನ್ನ ಮಾಡಬಾರ್ದು ಅಂತೇಳಿ. ಈಗ ವಿದೌಟ್ ಮಾಸ್ಕ್ ಕೇಸಸ್ಸು ಸುಮಾರು 8500 ಕೇಸಸ್ಗಳನ್ನು ನಾವು ಹಾಕಿದ್ದೀವಿ, ಫೈನನ್ನು ಹಾಕಿದ್ದೀವಿ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟಲ್ಲಿ 15 ಕೇಸಸ್ಸನ್ನು ರಿಜಿಸ್ಟರ್ ಮಾಡಿದ್ದೀವಿ. ಹಾಗೆ ಈ ಕರ್ನಾಟಕ ಎಪಿಡೆಮಿಕ್ ಡಿಸೀಸಸ್ ಆ್ಯಕ್ಟಲ್ಲಿ 35 ಕೇಸಸ್ಗಳನ್ನು ರಿಜಿಸ್ಟರ್ ಮಾಡಿದ್ದೀವಿ. ಈ ಸಾಕಷ್ಟು ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದ್ದೀವಿ. ಇದು ಜನರು ಸ್ಪಂದಿಸ್ತಾ ಇದ್ದಾರೆ, ಆದರೆ ಕೆಲವೊಬ್ಬರು ಅನಾವಶ್ಯಕವಾಗಿ ತಿರುಗಾಡೋದು ಅಂತದೆಲ್ಲ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಆಲ್ರೆಡಿ ಹೇಳಿದ್ದೀವಿ, ಅವ್ರದ್ದು ವೆಹಿಕಲ್ ಅದು ಏನೇ ಇರ್ಬೋದು, ಆಟೋ ಇರ್ಬೋದು, ಫೋರ್ ವೀಲರ್ ಇರ್ಬೋದು, ಟೂ ವೀಲರ್ ಇರ್ಬೋದು, ಒಂದು ಸಾರಿ ಅದು ನಾವು ಸಿಕ್ಕಾಗ ಅದನ್ನು ನೋಟ್ ಮಾಡ್ಕೊಂಡಿರ್ತೀವಿ. ಮತ್ತೆ ಪದೇ ಪದೇ ಪುನಃ ಪುನಃ ಅವರೇ ಅದೇ ರೀತಿ ಅನಾವಶ್ಯಕವಾಗಿ ತಿರುಗಾಡೋದು ಅದೆಲ್ಲ ಮಾಡಿದ್ದು ಕಂಡು ಬಂದರೆ ಅವ್ರ ಮೇಲೆ ಒಂದು ಕೇಸನ್ನು ರಿಜಿಸ್ಟರ್ ಮಾಡಿ ಆ ವೆಹಿಕಲನ್ನು ನಾವು ಮಾನ್ಯ ನ್ಯಾಯಾಲಯಕ್ಕೆ ಇದು ಮಾಡಬೇಕು, ಯಾಕೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಮತ್ತು ಅವರು ವೆಹಿಕಲ್ ಬಿಡಿಸ್ಕೋಬೇಕಾದ್ರೆ ಮಾನ್ಯ ನ್ಯಾಯಾಲಯಕ್ಕೆ ಹೋಗಿ ಅವರು ವೆಹಿಕಲ್ ಬಿಡಿಸ್ಕೋಬೇಕಾಗುತ್ತೆ, ಮತ್ತು ಅವರು ಒಂದು ಕ್ರಿಮಿನಲ್ ಕೇಸನ್ನು ಅವರು ಫೇಸ್ ಮಾಡಬೇಕಾಗುತ್ತೆ. ಹಾಂ ಸರಿ, ವೆಹಿಕಲ್ ಬಿಡಿಸ್ಕೊಳ್ಳೋ ಟೈಮ್ದಲ್ಲಿ ಏನಾದ್ರು ಫೈನ್ ಅದು ಎಷ್ಟು ಕಟ್ಟಬೇಕಾಗತ್ತೆ ಸರ್ ಅವರು? ಅದೇ ಫೈನು ನೋಡಿ, ಈಗ ವೆಹಿಕಲ್ ಬಿಡಿಸ್ಕೋಬೇಕಾದ್ರೆ ಅವ್ರದ್ದು ಏನು ಫೈನ್ ಇದೆ, ಯಾಕೆ ಅವರು ವೆಹಿಕಲನ್ನು ಸೀಸ್ ಮಾಡಿದ್ದೀವಿ, ಏನಕ್ಕೆ ಆ ವೆಹಿಕಲನ್ನು ಸೀಸ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಅವ್ರು ತಿಳ್ಕೊಬೇಕು. ಅವ್ರಿಗೆ ಫೈನ್ ಅಂದರೆ ಆ ಥರದ್ದು ಇಷ್ಟು ಕಟ್ಟಬೇಕು ಅಷ್ಟು ಕಟ್ಟಬೇಕು ಅಂತಿಲ್ಲ. ಸ್ಟೇಷನ್ನಲ್ಲಿ ಅವ್ರು ಹೋಗ್ತಾರೆ, ಅಲ್ಲೇನಿರುತ್ತೆ ಅವ್ರು ಯಾವ ವೈಲೇಷನ್ ಮಾಡಿದೆ ಅದ್ರ ಮೇಲೆ ನಾವು ಫೈನ್ ಕಟ್ಟಿಸ್ಕೊಂಡು ಬಿಡ್ತೀವಿ. ಯಾಕಂದರೆ ಸುಮಾರು ಜನ ಬಡವರು ಇರ್ತಾರೆ, ಸುಮಾರು ಜನ ಏನು ಹಾಸ್ಪಿಟಲಿಗೆ ಹೋಗಬೇಕಾಗಿರುತ್ತೆ, ಅಂಥವ್ರು ಇಂಥವ್ರು ಯಾರಾದರೂ ಅಂದರೆ ಅವ್ರ ಹತ್ರ ಏನೂ ತೋರಿಸ್ಲಿಕ್ಕಿರಲ್ಲ. ಬಟ್ ಏನಾಗುತ್ತೆ ಅಂದರೆ ನಮ್ಮ ಉದ್ದೇಶ ಏನು, ಪುನಃ ಅನಾವಶ್ಯಕವಾಗಿ ಯಾರು ಓಡಾಡ್ತಾ ಇದ್ದಾರೆ ಅಂಥವ್ರು ಪದೇ ಪದೇ ಯಾರು ಮಾಡ್ತಾ ಇದ್ದಾರೆ ಅಂಥವ್ರ ಮೇಲೆ ನಾವು ಕಠಿಣವಾಗಿರ್ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಆ ಥರ ಇರ್ತಕ್ಕಂಥವ್ರಿಗೆ ನೋಟ್ ಮಾಡ್ಕೊಂಡಿದ್ದೀವಿ. ಅದು ಸಿಕ್ಕರೆ ನಾವು ಡೆಫಿನೆಟ್ ಆಗಿ ಅವ್ರ ಮೇಲೆ ಎಪಿಡೆಮಿಕ್ ಡಿಸೀಸಸ್ ಆ್ಯಕ್ಟಲ್ಲಿ ಕೇಸ್ ಮಾಡ್ತೀವಿ, ಮತ್ತು ವೆಹಿಕಲನ್ನು ಮಾನ್ಯ ನ್ಯಾಯಾಲಯಕ್ಕೆ ಅದ್ರ ಬಗ್ಗೆ ವರದಿಯನ್ನು ಸಲ್ಲಿಸ್ತೀವಿ.